ಸರ್ ಮತ್ತೊಂದು ಕಡೆ ಅಂದರೆ ಹಳ್ಳಿಕರ್ ಒಡೆಯ ಅನ್ನೋದು ಈ ನಿಟ್ಟಿನಲ್ಲಿ ಹಳ್ಳಿಕರ್ ಜನಾಂಗಕ್ಕೆ ತೊಂದರೆ ಆಗ್ತಾ ಇದೆ ಅಂತಲ್ಲ ಸರ್ ಏನು ಸರ್? ಖಂಡಿತ ನಮ್ಮಲ್ಲಿ ಒಕ್ಕಲಿಗರಿಗೆ ಉಪ ಪಂಗಡ ಹಳ್ಳಿಕಾರ ಜನಾಂಗ ಕೂಡ ಒಂದು. ಇವತ್ತಿನ ದಿನದಲ್ಲಿ ಹಳ್ಳಿಕಾರ ಜನಾಂಗನೇ ಹೊಂದಿದೆ. ಇವತ್ತಿನ ಇದರಲ್ಲಿ ಕ್ಯಾಶ್ ಸರ್ಟಿಫಿಕೇಟಲ್ಲಿ ಅವ್ರಿಗೆ ಹಳ್ಳಿಕಾರ ಅಂತಲೇ ಹೇಳಿ ಕೊಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇದೆ. ಅವ್ರಿಗೆ ಚಾಲೆಂಜ್ ಮಾಡ್ತೀನಿ, ಅವ್ರ ಹಿಂಬಾಲಕರು ಏನಿದ್ದಾರೆ ಅವ್ರು ಬರಲಿ, ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇರುವಂಥದ್ದು ನಾನು ಕೊಡ್ತೀನಿ. ಅವರ ಹಿಂಬಾಲಕರು ಯಾರಿದ್ದಾರೆ ಅವರು ಸೇರಿ ನಾನು ಅವ್ರನ್ನ ನೇರ ನಾನು ಸಂವಾದಕ್ಕೆ ಕೂತ್ಕೊಳ್ತೀನಿ. ಬರಲಿ, ಧೈರ್ಯ ಇದ್ದರೆ ಫೇಸ್ ಮಾಡಲಿ, ನಾನೂ ಡಾಕ್ಯುಮೆಂಟೇ ತೊಗೊಂಬರ್ತೀನಿ. ಅವ್ರು ಯಾವ ಡಾಕ್ಯುಮೆಂಟು ತೊಗೊಂಬರ್ತಾರೋ ತೊಗೊಂಬರಲಿ, ಲೈವ್ಗೆ ಕೂತ್ಕೊಳ್ಳೋಣ, ಬನ್ನಿ, ಕರ್ನಾಟಕ ಜನ ತೀರ್ಮಾನ ಮಾಡಲಿ ಯಾರ್ದು ಸರಿ ಯಾರ್ದು ತಪ್ಪು ಅಂತನ್ನುವಂಥದ್ದನ್ನು ಕರ್ನಾಟಕ, ಇಡೀ ಕರ್ನಾಟಕ ಜನ ನೋಡಲಿ, ಜನಗಳು ತೀರ್ಮಾನ ಕೊಡಲಿ. ಅದನ್ನು ಬಿಟ್ಟು ಯಾರು ಎಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿರುವಂಥದ್ದನ್ನು, ಉಳಿಸ್ಕೊಂಡು ಬಂದಿರುವಂಥದ್ದನ್ನ, ಪಾರಂಪರಿಕವಾಗಿ ಮಾಡ್ಕೊಂಡು ಬಂದಿರುವಂಥದ್ದನ್ನ, ಹಳ್ಳಿಕಾರ ಅಂತನ್ನೋದು ಒಂದು ಇತಿಹಾಸ ಇದೆ. ಅಲ್ಲಿ ಹಳ್ಳಿಕಾರದು ಪುರಾಣವೇ ಇದೆ. ಪುರಾಣದಲ್ಲೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ಜೊತೆಯಲ್ಲಿ ಹಳ್ಳಿಕಾರದು ಒಂದು ನಿದರ್ಶನ ಇದೆ. ಅದನ್ನು ಕೂಡ ಈ ಮೊದಲೇ ರಾಹುಲ್ ಗೌಡ ಅಂತೇಳಿ ಅವರು ಸ್ಟೇಜಲ್ಲಿ ಮಾತಾಡಿದಂಥ ಸಂದರ್ಭದಲ್ಲಿ ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅಂಥದ್ರಲ್ಲಿ ಪುರಾಣದಿಂದ ಹಿಡಿದು ಇತಿಹಾಸದಿಂದ ಹಿಡಿದು ನಾವು ಡಾಕ್ಯುಮೆಂಟ್ರಿನ ಕೊಟ್ಟು ಹಳ್ಳಿಕಾರ ಜನಾಂಗದವರು ಇದ್ದಾರೆ ಅಂತನ್ನೋದು ಹೇಳು ಕೂಡ ಇವರು ಇದೇ ಥರದಲ್ಲಿ ಇವರು ಮುಂದುವರಿತಾರೆ ಅಂತನ್ನೋದಾದರೆ ಖಂಡಿತವಾಗ್ಲೂ ಅದು ನಾವು ಕಾನೂನಾತ್ಮಕವಾಗಿ ಮುಂದುವರಿತೀವಿ. ಆ ಹಳ್ಳಿಕಾರ ಜನಾಂಗದವ್ರು ಏನಾದ್ರೂ ಇದಕ್ಕೆ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಏನಾದರೂ ಕೊಡ್ತು ಅಂತಂದರೆ 100% ಇದನ್ನು ಡೆಫಾಮೇಷನ್ ಅವ್ರು ಹಾಕ್ಬೋದು. ಯಾಕೆ ಅಂತಂದರೆ ಒಂದು ಜನಾಂಗದ ಒಡೆಯ ಅಂತನ್ನೋದು ಬಿಂಬಿತವಾಗುತ್ತೆ. ನಾವು ಅದನ್ನು ಕೂಡ ತಿಳಿ ಹೇಳಿದ್ದೀವಿ. ಅದನ್ನು ಅವ್ರು ಅರ್ಥ ಮಾಡಿಕೊಂಡು ಅವರು ಅದನ್ನು ತೆಗಿಬೇಕು. ಗೂಗಲಲ್ಲಿ ಆಲ್ ಇಂಡಿಯಾ ಲೆವೆಲ್ ಹಳ್ಳಿಕಾರ್ ಬ್ರೀಡರ್ಸ್ ಕ್ಲಬ್ ಚೇರ್ಮನ್ ಅಂತೆಲ್ಲ ರಾಂಗ್ ಇನ್ಫಾರ್ಮೇಷನ್ ಹಾಕಿದ್ದಾರೆ. ಇದು ಮುಂದಿನ ಪೀಳಿಗೆಗೆ ಖಂಡಿತವಾಗಲೂ ಇದು ಮಾರಕವಾಗಿದೆ. ಈ ಒಂದು ನೀವೇನೋ ಮೆಸೇಜ್ನ ನೀವು ರಾಂಗ್ ಮೆಸೇಜಸ್ನ ನೀವು ಹಾಕಿದ್ದೀರಾ, ಗೂಗಲಲ್ಲಿ ಹಾಕಿದ್ದೀರಾ, ಅದನ್ನು ರಿಮೂವ್ ಮಾಡಬೇಕಂತ ಈ ಒಂದು ಮೀಡಿಯಾ ಮುಖಾಂತರ ನಿಮಗೆ ಆಗ್ರಹ ಮಾಡ್ತಾ ಇದ್ದೀನಿ, ಹಾಗೆ ಎಚ್ಚರಿಕೆ ಕೂಡ ಕೊಡ್ತಾ ಇದ್ದೀನಿ. ಅದಕ್ಕೂ ಕಾನೂನು ಹೋರಾಟ ಮಾಡ್ತೀರಾ? ಖಂಡಿತ, ನಾವು ಅದನ್ನು ಸೇರಿಸಿ ಹಾಕುವಂಥದ್ದು. ನಾವು ಗೂಗಲ್ಗೂ ಕೂಡ ಇದನ್ನು ನೋಟಿಸ್ ಇಶ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಖಂಡಿತ ಅದನ್ನು ಕೊಡ್ತೀವಿ. ಹತ್ರದಲ್ಲೇ ನಿಮ್ಮ ಒಂದು ಮುಖಾಂತರನೇ ನಾವು ಇದನ್ನು ಲೀಗಲಾಗಿ ಏನು ಪ್ರೊಸೀಜರ್ ಮಾಡಿ ಮೂವ್ ಮಾಡ್ತೀವಿ ಅಂತ ಅನ್ನೋದನ್ನು ಇಡೀ ಕರ್ನಾಟಕ ಜನತೆಗೆ ಗೊತ್ತಾಗಲಿ. ಅದು ಇವರ ಒಂದು ಏನು ಮಾಡ್ತಾಯಿದ್ದಾರೆ, ಇವರು ಪ್ರೀ ಪ್ಲ್ಯಾನ್ ಮಾಡಿಕೊಂಡೆ ನಾನು ಹಳ್ಳಿಕಾರನ್ನು ನಾನೇ ಬೆಳೆಸಿದ್ದು ನಾನೇ ಮಾಡಿದ್ದು ಅಂತನ್ನುವಂಥದ್ದು ಲೆಕ್ಕಾಚಾರಕ್ಕೆ ಅವರು ಮಾತಾಡ್ತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.